ಹಲೋ ವಿದ್ಯಾರ್ಥಿ ಮಿತ್ರರೇ, ಐಎಎಸ್ ಕನ್ನಡ ವಾಹಿನಿಗೆ ಇಂದಿನಂತೆ ಸ್ವಾಗತ ಕೋರ್ತಾ ಕೆಎಎಸ್ ಮುಖ್ಯ ಪರೀಕ್ಷೆಯ ಪ್ರಶ್ನೋತ್ತರವನ್ನು ಮುಂದುವರಿಸ್ತಾ ಇದ್ದೀವಿ. ಇಂದಿನ ಪ್ರಶ್ನೆ ಈ GS 3ದಲ್ಲಿ ಕೊನೆಯ ಪ್ರಶ್ನೆಯಾಗಿದೆ. ಪ್ರಶ್ನೆ ಈ ರೀತಿಯಾಗಿದೆ ನೋಡಿ, ಕೆಂಪು ಪಟ್ಟಿ ಎಂದರೇನು? ಈ ಪಟ್ಟಿಯನ್ನು ಘೋಷಿಸುವುದು ಏಕೆ ಪ್ರಮುಖವಾಗಿದೆ ಅಂತ ಕೇಳಿದ್ದಾರೆ. ವಾಟ್ ಈಸ್ ರೆಡ್ ಲಿಸ್ಟ್, ವೈ ಇಸ್ ಇಟ್ ಇಂಪಾರ್ಟೆಂಟ್ ಟು ನೋಟಿಫೈ ದ ಲಿಸ್ಟ್ ಹೇಳುವಂಥ ಅಂಶ. ಸೊ ಇದನ್ನು ಯಾವ ರೀತಿ ತಗೊಳ್ಬೇಕು, ಪರಿಸರಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ, ಅಂದರೆ ನಿರ್ದಿಷ್ಟವಾದ ಪ್ರಶ್ನೆ ಮತ್ತು ಸಿಂಪಲ್ ಆಗೇ ಇದೆ. ಇದರ ಪ್ರಾರಂಭವನ್ನು ಈ ರೀತಿಯಾಗಿ ತಗೊಳ್ಬೋದು. ಕೆಂಪು ಪಟ್ಟಿಯ ಹಿನ್ನೆಲೆ ಅಂದರೆ ರೆಡ್ ಲಿಸ್ಟ್ ಅಂದರೆ ಏನು, ಯಾರು ಬಿಡುಗಡೆ ಮಾಡ್ತಾರೆ, ಏನು, ಯಾವ ಥರ ಹೇಳುವಂಥ ಅಂಶವನ್ನು ಇಂಟ್ರೊಡಕ್ಷನಲ್ಲಿ ತಾವು ಬರೀಬೇಕಾಗತ್ತೆ. ಅಂದರೆ ಈ ವಿವಿಧ ವನ್ಯಮೃಗಗಳ ಹಾಗೂ ಇತರ ಸಂಪತ್ತುಗಳ ಮಾಹಿತಿಯನ್ನು ಕಲೆ ಹಾಕುವ ದಾಖಲೆ, ಅಂದರೆ ಮಾಹಿತಿಯನ್ನು ಸಂಗ್ರಹಿಸುವಂಥ ಒಂದು ಪ್ರಕ್ರಿಯೆ ಇದು ಅಂತೇಳಿ, ಅಥವಾ ಪ್ರಕ್ರಿಯೆ ದಾಖಲೆ ಅನ್ನುವಂಥ ಅಂಶವನ್ನು ತಾವು ಮೊದಲು ಹೇಳಬೇಕಾಗುತ್ತೆ. ಅದರಲ್ಲಿ ಅಂದರೆ ಈ ಕಲೆ ಹಾಕುವ ಖಾಸಗಿ ಸಂಸ್ಥೆಗಳಲ್ಲಿ ಅಥವಾ ಸಂಸ್ಥೆಗಳಲ್ಲಿ ತಿಟ್ಕೊಂಡ್ರು ಅದರಲ್ಲಿ ಪ್ರಮುಖವಾದ IUCN. ಹಾಗಾದರೆ IUCN ಅಂದರೆ ಏನು? ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಕರೀತಾರೆ. ಅಂದರೆ ನೈಸರ್ಗಿಕ ಸಂಪತ್ತುಗಳನ್ನು ಅಥವಾ ಸಂಪತ್ತುಗಳ ಬಗ್ಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಒಂದು ಖಾಸಗಿ ಸಂಸ್ಥೆ NGO ಅಂತ ಇಟ್ಕೊಳ್ಬೋದು. ಹೀಗಾಗಿ ಈ ಕೆಂಪು ಪಟ್ಟಿ ಮಾಹಿತಿ ಅಥವಾ ಈ ವನ್ಯಮೃಗ ವನ್ಯ ಸಂಪತ್ತುಗಳ ಬಗ್ಗೆ ಇರುವಂತಹ ಮಾಹಿತಿಯನ್ನು ಸಾಮಾನ್ಯವಾಗಿ IUCN ಬಿಡುಗಡೆ ಮಾಡುತ್ತೆ ಇರುವಂಥ ಅಂಶವನ್ನು, ಒಟ್ಟಾರೆ ಇಷ್ಟು ಅಂಶವನ್ನು ಉತ್ತರದ ಪ್ರಾರಂಭದಲ್ಲಿ ತಾವು ತೆಗೆದುಕೊಂಡ್ರೆ ಸಾಕು. ಇನ್ನು ಎರಡನೇದಾಗಿ ಉತ್ತರದ ಮುಖ್ಯ ಭಾಗ ಹೇಗೆ ಬರಬೇಕು? ಹಾಗಾದ್ರೆ ಕೆಂಪು ಪಟ್ಟಿ ಅಂದರೆ ಏನು? ಅದು ಸಾಂಕೇತಿಕ. ಈ ಕೆಂಪು ಅಳುವಂಥ ಸಾಮಾನ್ಯ ಎಚ್ಚರಿಕೆ ಅಥವಾ ಡೇಂಜರ್ ಅನ್ನು ತೋರಿಸುತ್ತೆ. ಹೀಗಾಗಿ ಅದು ಸಾಂಕೇತಿಕ. ಮುಖ್ಯವಾಗಿ ಪ್ರಾಣಿಗಳು ಮತ್ತು ಪಕ್ಷಿಗಳು ಉಲ್ಲೇಖ ಇದರಲ್ಲಿ ಪ್ರಮುಖ. ಯಾವ ಪ್ರಾಣಿ ಅಥವಾ ಯಾವ ಸಸ್ಯ, ಸಾಮಾನ್ಯವಾಗಿ ಸಸ್ತನಿಗಳು ಮತ್ತು ಪಕ್ಷಿಗಳು ಇದರಲ್ಲಿ ಮುಖ್ಯವಾಗಿ ಉಲ್ಲೇಖಗೊಳ್ಳುತ್ತೆ. ಅದರಲ್ಲೂ ಈ ವನ್ಯ ಸಂಪತ್ತು ಸೇರಿ ಬರುವಂಥ ಆಪತ್ತಿಗೆ ಒಳಗಾಗಿರುವಂಥ ಅಂಶಗಳನ್ನು ಕೆಂಪು ಪಟ್ಟಿಯಲ್ಲಿ ಸೇರಿಸ್ತಾರೆ. ಹೀಗಾಗಿ ಆಪತ್ತಿಗೆ ಒಳಗಾಗಿರುವ ಪ್ರಾಣಿ ಹಾಗೂ ಸಸ್ಯ ಸಂಕುಲದ ಮಾಹಿತಿಯೇ ಕೆಂಪು ಪಟ್ಟಿ, ರೆಡ್ ಲಿಸ್ಟ್ ಅಂತ ಹೇಳಿ ಕರಿತೀವಿ. ಸೊ ಇದರ ಒಂದು ಅರ್ಥವನ್ನು ತಾವು ಈ ಉತ್ತರದ ಮುಖ್ಯ ಭಾಗದಲ್ಲಿ ಇಟ್ಕೊಂಡಾಗ ಅದನ್ನು ಹೇಳಿದ್ರೆ ಒಳ್ಳೆಯದು. ಹಾಗಾದರೆ ಇನ್ನು ಇದು ಯಾಕೆ ಬಹಳ ಇಂಪಾರ್ಟೆಂಟ್ ಹೇಳುವಂಥದ್ದನ್ನು ಹೇಳ್ಬೋದು. ಇದರಲ್ಲಿ ಇನ್ನೊಂದು ಭಾಗವಾದ ಗುಲಾಬಿ ಪಟ್ಟಿ, ಪಿಂಕ್ ಪೇಜಸ್ ಅಂತ ಕರೀತಾರೆ, ತೀವ್ರ ಸ್ವರೂಪದಲ್ಲಿ ಆಪತ್ತಿಗೆ ಒಳಗಾದ ವನ್ಯ ಸಂಪತ್ತಿನ ಮಾಹಿತಿಯನ್ನು ಹೊಂದಿದೆ ಹೇಳುವಂಥ ಅಂಶ. ಸೊ ಅದು ಫಸ್ಟ್ ಪಾಯಿಂಟ್ ಆಗುತ್ತೆ. ಅಂದರೆ ಈ ರೆಡ್ ಲಿಸ್ಟ್ ಅಥವಾ ರೆಡ್ ಬುಕ್ಕಲ್ಲಿ ಕೆಲವೊಂದು ವಿವಿಧ ವಿಭಾಗಗಳಿವೆ. ಆ ವಿಭಾಗಗಳಲ್ಲಿ ಮುಖ್ಯವಾಗಿ ಬರುವಂಥದ್ದು ಈ ಪಿಂಕ್ ಪೇಜಸ್ ಹೇಳುವಂಥದ್ದು. ಇನ್ನು ಎರಡನೇದಾಗಿ ಗ್ರೀನ್ ಪೇಜಸ್ ಅಂತೇಳಿ, ಹಸಿರು ಪಟ್ಟಿಗಳು ಅಥವಾ ಹಸಿರು ಪುಟಗಳು ಇರುವಂಥ ಅಂಶವನ್ನು ತಗೊಳ್ಬೋದು. ಈ ಹಿಂದೆ ಆಪತ್ತಿಗೆ ಒಳಗಾದ ಆದರೆ ಪ್ರಸ್ತುತ ಪುನರ್ಸೃಷ್ಟಿಯಾದ ಮಾಹಿತಿಯನ್ನು ಹೊಂದಿರುವಂಥದ್ದು, ಅಂದರೆ ಈ ಹಿಂದೆ ಆಪತ್ತಿಗೆ ಒಳಗಾಗಿತ್ತು ಆದರೆ ಅದರ ರಕ್ಷಣೆ ಅಥವಾ ಉಳಿದ ಕಾರ್ಯಗಳಿಂದ ಅದು ಪುನಃ ಏನಾಗಿದೆ, ಈಗ ಒಂದು ಹಂತಕ್ಕೆ ಬಂದಿದೆ, ಎಲ್ಲರೂ ಒಪ್ಪಿಕೊಳ್ಳುವಂಥ ಒಂದು ಸ್ವೀಕೃತ ಒಂದು ರೂಪಕ್ಕೆ ಬಂದಿದೆ ಹೇಳುವಂಥದ್ದು, ಅಂದರೆ ಒಂದು ರಕ್ಷಣೆಗೆ ಒಳಪಟ್ಟು ಒಂದು ಸಮಾಧಾನಕರ ಒಂದು ಹಂತಕ್ಕೆ ಬಂದಿದೆ ಹೇಳುವಂಥದ್ದು ಹಸಿರು ಪುಟಗಳು ಅಂತೇಳಿ ಕರೀತಾರೆ. ಇನ್ನು ಪ್ರಕೃತಿಯ ನೈಜ ಅವಿಭಾಜ್ಯ ಅಂಗಗಳಾದ ಪ್ರಾಣಿವರ್ಗ ಮತ್ತು ಸಸ್ಯವರ್ಗಗಳ ಮಹತ್ವ ಹಾಗೂ ಉಪಯುಕ್ತತೆಯನ್ನು ಅರಿಯಲು ಈ ಪಟ್ಟಿಗಳು ಸಹಾಯಕ. ಯಾಕಂದರೆ ನಾವು ನೋಟಿಫೈ ಮಾಡಲಿಕ್ಕೆ ಯಾಕೆ ಕಾರಣ, ಏನು ಕಾರಣ ಅಂತ ಕೇಳಿದ್ದಾರೆ. ಸೊ ಇದನ್ನು ತಾವು ಪ್ರಕೃತಿಯ ನೈಜ ಅವಿಭಾಜ್ಯ ಅಂಗಗಳಾದ ಪ್ರಾಣಿವರ್ಗ ಮತ್ತು ಸಸ್ಯವರ್ಗಗಳ ಮಹತ್ವ ಮತ್ತು ಉಪಯುಕ್ತತೆಯನ್ನು ಅರಿಯಲು ಈ ಪಟ್ಟಿಗಳು ಉಪಯುಕ್ತ. ಹೀಗಾಗಿ IUCN ಘೋಷಣೆ ಮಾಡಿದರೆ ಇವನ್ನೆಲ್ಲ ತಿಳಿದುಕೊಳ್ಳಿಕ್ಕೆ ಆರಾಮ ತೊಂದರೆ ಆಗಲ್ಲ, ಸಹಾಯಕ ಆಗುತ್ತೆ ಹೇಳೋದನ್ನು ಹೇಳಬೇಕು ತಾವು. ಇನ್ನು ಎರಡನೇದಾಗಿ, ಪ್ರತಿಯೊಂದು ದೇಶಕ್ಕೂ ತನ್ನ ಅಮೂಲ್ಯ ವನ್ಯ ಸಂಪತ್ತನ್ನು ಸಂರಕ್ಷಿಸಲು ಈ ಘೋಷಣೆಯಿಂದ ಸಹಾಯಕವಾಗಲಿದೆ. ಪ್ರತಿಯೊಂದು ದೇಶದ ಸರ್ಕಾರ ಅದರಲ್ಲಿ ತಾಂತ್ರಿಕ ಅನುಭವ ಹೊಂದದೇ ಇರ್ಬೋದು, ಅಥವಾ ಅನುಭವ ಇದ್ದರೂ ಅದರ ಬಗ್ಗೆ ನಿಷ್ಕಾಳಜಿ ವಹಿಸಿರ್ಬೋದು, ನಿರಾಸಕ್ತಿಯನ್ನು ವಹಿಸಿರ್ಬೋದು. ಅಂಥ ಸಂದರ್ಭದಲ್ಲಿ ಈ ಒಂದು ಘೋಷಣೆ, ಅದು IUCN ಆಗುವಂಥ ಘೋಷಣೆ ಸಹಾಯಕ ಅಂತ ಹೇಳ್ತೀವಿ, ಅದನ್ನು ಸಂಪತ್ತನ್ನು ಸಂರಕ್ಷಣೆ ಮಾಡಲಿಕ್ಕೆ. ಇನ್ನು ಮೂರನೇದಾಗಿ, ಮಾಹಿತಿಯನ್ನು ಆಗಾಗ ಪರಿಷ್ಕರಣೆ ಮಾಡಿ ಘೋಷಣೆ ಮಾಡುವುದರಿಂದ ಖಾಸಗಿ ಸಂಸ್ಥೆಗಳಿಗೆ ಮತ್ತು ವ್ಯಕ್ತಿಗಳಿಗೆ ಮಾಹಿತಿಯ ಕ್ರೋಢೀಕರಣಕ್ಕೆ ಅನುಕೂಲವಾಗಲಿದೆ. ಯಾವುದೇ ವ್ಯಕ್ತಿ
ಅಥವಾ ಸಂಸ್ಥೆ ಸಂಬಂಧಪಟ್ಟಂತೆ ಈ ಪರಿಸರ ಅಂಶಗಳನ್ನು ತಿಳಿದುಕೊಳ್ಳಲಿಕ್ಕೆ ಅಥವಾ ಕ್ರಮಗಳನ್ನು ತಿಳಿದುಕೊಳ್ಳಲಿಕ್ಕೆ ರಕ್ಷಣೆಯನ್ನು ಮಾಡಲಿಕ್ಕೆ ಇವರ ಒಂದು ಘೋಷಣೆ ಬಹಳ ಅನುಕೂಲಕಾರಿ ಅನ್ನೋದನ್ನ ಹೇಳ್ತಾರೆ. ಸೊ ಹೀಗಾಗಿ ಅದು ಘೋಷಣೆ ಮಾಡೋದ್ರಿಂದ ನಮಗೆ ಬಹಳ ಇಂಪಾರ್ಟೆಂಟು. ಈ ಒಂದು ಪ್ರಾಣಿ ಬಹಳ ಆಪತ್ತಿಗೆ ಒಳಗಾಗಿದೆ, ಅದು ಒಳಗಾಗಿಲ್ಲ ಹೇಳೋದು ಗೊತ್ತಾಗುತ್ತೆ. ಇಂಗ್ಲೀಷಲ್ಲಿ ಸಾಮಾನ್ಯವಾಗಿ ಎಂಡೇಂಜರ್ಡು, ಕ್ರಿಟಿಕಲಿ ಎಂಡೇಂಜರ್ಡು ಹೀಗೆಲ್ಲ ಹೇಳ್ತಾರೆ, ಥ್ರೆಟನ್ಡು ಹೀಗೆಲ್ಲ ಹೇಳ್ತಾರೆ. ಆ ಎಲ್ಲ ಅಂಶಗಳನ್ನು ಈ IUCN ಘೋಷಣೆ ಮಾಡೋದ್ರ ಮೂಲಕ ಗೊತ್ತಾಗುತ್ತೆ. ಉದಾಹರಣೆಗೆ ಯಾವುದು ಪಿಗ್ಮಿ ಹಾಗ್ ಹೇಳುವಂಥ ಇದು ಅಂಡಮಾನ್ ಶ್ರೀ ಹೊಳುವಂಥ ಅಂಡಮಾನ್ ದ್ವೀಪದ ಒಂದು ಇಳಿಲು ಹೇಳುವಂಥದ್ದು, ಇವೆಲ್ಲ ಏನು ಆಪತ್ತಿಗೆ ಒಳಗಾಗಿರುವಂಥ ಪ್ರಾಣಿಗಳು ಹೇಳುವಂಥದ್ದು ಗೊತ್ತಾಗೋದು ಈ ಸಂಸ್ಥೆ ಬಿಡುಗಡೆ ಮಾಡುವಂಥ ಒಂದು ಇದರಿಂದ, ಏನು ಘೋಷಣೆಯಿಂದ. ಮತ್ತು ಅದರಲ್ಲಿ ತಾಂತ್ರಿಕವಾಗಿ ಎಲ್ಲವನ್ನು ತಿಳಿಸುತ್ತದೆ, ಹೇಗೆ ಏನು ಯಾವ ಥರ ಹೇಳೋದನ್ನು ತಿಳಿಸುತ್ತೆ. ಸೊ ಈ ಎಲ್ಲ ಅಂಶಗಳಿಂದ ಇದು ಸಹಾಯಕಾರಿ ಹೇಳೋದನ್ನು ನಾವು ಹೇಳಬಹುದು. ಇನ್ನು ಉತ್ತರದ ಅಂತ್ಯ. ಕೆಂಪು ಪಟ್ಟಿ ಮಾಹಿತಿಯು ಇತ್ತೀಚೆಗೆ ಜೀವ ವೈವಿಧ್ಯಕ್ಕೆ ಸಂಬಂಧಿಸಿದಂತೆ ಪ್ರಮುಖ ದಾಖಲೆಯಾಗಿ ಪರಿಣಮಿಸಿದೆ. ಹೌದು, ಈ ಬಯೋಡೈವರ್ಸಿಟಿ ವಿಷಯಕ್ಕೆ, ಪ್ರಾಣಿಗಳ ಸಂಬಂಧಪಟ್ಟಂತೆ, ಸಸ್ಯವರ್ಗಕ್ಕೆ ಸಂಬಂಧಪಟ್ಟಂತೆ ಬಹಳ ಪ್ರಮುಖ ದಾಖಲೆಯಾಗಿ ಪರಿಣಮಿಸಿದೆ. ಸರ್ಕಾರ ಮತ್ತು ಸರ್ಕಾರೇತರ ವಲಯಗಳಲ್ಲಿ ಅರಿವು ಮೂಡಿಸಲು ಕೆಂಪು ಪಟ್ಟಿ ಹಾಗೂ ಅದರ ಘೋಷಣೆ ಅನುಕೂಲವಾಗಲಿದೆ ಅನ್ನೋದನ್ನು ನಾವು ನೋಡಬೇಕು. ಅಂದರೆ ಸರ್ಕಾರ ಮತ್ತು ಸರ್ಕಾರೇತರ ವಲಯ, ದೇಶದಲ್ಲಿ ಎರಡೂ ಇರುತ್ತೆ, ಎರಡೂ ಒಂದು ವಲಯದವರು ಇದರ ಬಗ್ಗೆ ಪ್ರಯತ್ನವನ್ನು ಮುಂದಿಡ್ತಾರೆ, ಪ್ರಯತ್ನವನ್ನು ಮುಂದುವರಿಸ್ತಾರೆ. ಸೊ ಇದರಿಂದ ಅರಿವು ಮೂಡಿಸಲು ಏನಾಗುತ್ತೆ, ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವು ನೋಡ್ತೀವಿ. ಸೊ ಹೀಗಾಗಿ ಕೆಂಪು ಪಟ್ಟಿ ಬಹಳ ಮುಖ್ಯ ಅನ್ನೋದನ್ನು ಹೇಳ್ತಾ ಈ ಉತ್ತರವನ್ನು ಅಂತ್ಯ ಮಾಡಬಹುದು. ನಾಳೆಯಿಂದ ನಾವು ಎಥಿಕ್ಸನ್ನು ಪ್ರಾರಂಭ ಮಾಡ್ತಾ ಇದ್ವಿ, ಕೆಲವೊಂದು ಹೆಚ್ಚಿನ ಎಥಿಕ್ಸ್ನ ಪಾಯಿಂಟ್ಗಳನ್ನು ವಿಡಿಯೋಗಳಲ್ಲೂ ಕೊಡ್ತಾ ಇದ್ದೀವಿ, ತಾವು ಅದರ ನಿರೀಕ್ಷೆ ಮಾಡಬಹುದು. ನಮಸ್ಕಾರ, ನಾಳೆ ಭೇಟಿಯಾಗೋಣ.